ಬಹಳ ಸೀ ನೋಡಪ್ಪ, ಅದಕ್ಕೀಗಲೇ ನಾವು 16,000 ಚಿಲ್ಲರೆ ಕೋಟಿ ರೂಪಾಯಿ ಹಣನ ನಾವು ಖರ್ಚು ಮಾಡಿದ್ದೇವೆ. ಇದು ಯು ಕೆ ಪಿ ಇದೆಯಲ್ಲ, ಅದನ್ನ ಘೋಷಣೆ ಮಾಡಿದೆ. ನಮ್ಮ ಈಗ ನೋಡಿ, ಮೇಕೆದಾಟು ಪಾದಯಾತ್ರೆ ಮಾಡಿದೋ, ಮೇಕೆದಾಟು ಪಾದಯಾತ್ರೆ ಮಾಡಿದ್ರೆ 1,000 ಕೋಟಿ ರೂಪಾಯಿ ಬಜೆಟಲ್ಲಿ ಇಟ್ಟರು. 1 ರೂಪಾಯಿ ಏನಾದ್ರು ಖರ್ಚು ಮಾಡಿದಾರಾ? ಬೇಡ, ಅವರು ಎನ್ ಒ ಸಿ ತರಕ್ಕೆ ಆಗ್ತಿರ್ಲಿಲ್ವಾ? ಬರೀ ಅವ್ರಿಗೆ ನಮ್ಮ ರೈತರಿಗೆ ಏನು ಮಂಡ್ಯ ಮೈಸೂರು ಬೆಂಗಳೂರು ಕುಡಿಯೋ ನೀರು, ಈಗ 400 ಚಿಲ್ಲರೆ ಟಿ ಎಮ್ ಸಿ ನೀರು ಸಮುದ್ರಕ್ಕೆ ಹೋಗಿದೆ. ಸೊ ಲ್ಯಾಂಡ್ ಅಕ್ವಿಷನ್ ಪ್ರೊಸೆಸ್ ಶುರು ಮಾಡ್ಬೋದಾಯ್ತು. ಯಾರು ನಿಮ್ಗೆ ನಿಲ್ಲಿಸಿದ್ದವ್ರು ಯಾರು ಲ್ಯಾಂಡ್ ಅಕ್ವಿಷನ್? ಇವರು ಜನರಿಗೆ ಪ್ರತಿನಿತ್ಯ ಬೇಕಾಗಿರುವ ಲಾಂಡ್ರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 3 ಲಕ್ಷ ಲಾಭ ಮಾಡ್ತಿದ್ದಾರೆ. ನೀವು ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಅಲ್ಲೇನೋ ನಿಮ್ಗೆ ಕೆಲಸ ಮಾಡೋಕ್ಕೆ ಸ್ಪಾಟಲ್ಲಿ ಇರ್ಬೋದು, ಬಟ್ ಲ್ಯಾಂಡ್ ಅಕ್ವಿಷನ್ ಪ್ರೊಸೆಸ್ಸು ಬೇರೆ ಬೇರೆದು ಎಲ್ಲ ಏನೇನು ಆಗಬೇಕು ಅದಕ್ಕೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡ್ಕೋಬೈತಲ್ಲ. ಅವ್ರ ಹೆಂಗೆ ಕೆಳಗಡೆ ಎಲ್ಲ ತಮಿಳ್ನಾಡೋರು ಕೆಳಗಡೆ ಎಲ್ಲ ಹೆಂಗೆ ಅವ್ರು ಕೆಲಸ ಮಾಡಿಕೊಂಡು ಅವರೆಲ್ಲ ರೆಡಿ ಮಾಡಿಕೊಂಡು ಕುಡಿಯೋ ನೀರು ಎಲ್ಲ ಕಡೆಗೂ ನೀರು ಉಪಯೋಗಿಸಿದ್ರು. ಎಷ್ಟು ನೀರು ಹೋಗಿದೆ ಅಂತಾರು ಜನಕ್ಕೆ ಗೊತ್ತಾಗಲಿ. ನಮಗಿರೋ ದಾಖಲೆ ಪ್ರಕಾರ 467 ಟಿ ಎಮ್ ಸಿ ಹೋಗಿದೆ. ಇನ್ನೆಷ್ಟು 177 ಟಿ ಎಮ್ ಸಿ ಅವ್ರಿಗೆ ಕೊಡಬೇಕು, ಅದು ಬಿಟ್ಟು ಎಕ್ಸಸ್ ಟಿ ಎಮ್ ಸಿ ಹೋಗಿದೆ. ಸಮುದ್ರ ಕೊಟ್ಟೋಯ್ತಲ್ಲ, ಅದನ್ನು ಉಳಿಸೋಕ್ಕೇನಾದ್ರು ಬರೀ 66 ಟಿ ಎಮ್ ಸಿ ಬ್ಯಾಲೆನ್ಸಿಂಗ್ ರಿಸರ್ವಯರು, ಅದಕ್ಕೇನು ಪ್ರಯತ್ನ ಮಾಡಿದ್ದಾರೆ? ಇಲ್ಲ, ಮಾದಾಯಿ ಇದು ಏನು ಹೇಳಿದ್ದಾರೆ ಅದನ್ನು ಬೇರೆ ಕೋರ್ಟಿನ ಮೇಲೆ ಹಾಕ್ಬಿಟ್ಟಿದ್ದಾರೆ ಮಾದಾಯಿ ವಿಚಾರದಲ್ಲ. ಈಗ ಮಾದಾಯಿ ಹೇಳಿದ್ರಲ್ಲ, ಮಾದಾಯಿ ಇದೇನು ಅವ್ರಿಗೆ ದೊಡ್ಡ ಸೆಲೆಬ್ರೇಷನ್ ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಏನು ದೊಡ್ಡದಾಗ ಸೆಲೆಬ್ರೇಷನ್? ಏನು ಸೆಲೆಬ್ರೇಷನ್ ಮಾಡ್ತಾರೆ? ಶುರು ಮಾಡಿ, ಟೆಂಡರ್ ಕರೀರಿ, ಕೆಲಸ ಶುರು ಮಾಡಿ. ಯಾಕೆ ಮಾಡೋಕ್ಕಾಗ್ತಾಯಿಲ್ಲ? ಕೋರ್ಟ್ ಮೇಲೆ ಯಾಕೆ ಆಗ್ತಾಯಿದ್ದೀರಾ? ಅಫಿಡವಿಟ್ನ ಇದು ಮಹಾರಾಷ್ಟ್ರ ಗೌರ್ಮೆಂಟು, ಆಂಧ್ರ ಗೌರ್ಮೆಂಟ್ ಇದ್ರು, ಗೋವಾ ಗೌರ್ಮೆಂಟು ನಿಮ್ಮದೇ ಇದೆಯಲ್ಲ, ವಿಡ್ರಾ ಮಾಡಿಸಿ ಕೇಸ್ನ. ತಮಿಳ್ನಾಡು ಗೌರ್ಮೆಂಟ್ ಏನು, ತಮಿಳ್ನಾಡು ಗೌರ್ಮೆಂಟಲ್ಲಿ ಏನು ಕೇಸ್ ಏನಿಲ್ಲ, ಬರೀ ಅವರು ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಮಾಡಬೇಕು. ಒಂದು ದಿನ ಮೀಟಿಂಗ್ ಆಡಿದ್ರೆ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಆಗ್ತದೆ. ನಮ್ಮೆಲ್ಲ ರೈತರಿಗೆ ಅನುಕೂಲ ಆಗೋದಿಲ್ವೇ? ಬ್ಯಾಲೆನ್ಸಿಂಗ್ ಆಯಿತು ಅಂತಂದರೆ ನೀರು ಯಾವಾಗ ಯಾವಾಗ ಬೇಕು ಇಟ್ಕೊಳ್ಬೋದು. ನಾವೇನು ರಾಮನಗರದವರು ಈ ಅಕ್ಕಪಕ್ಕದವ್ರು ನಾವು ಯಾರು ನೀರಾವರಿಗೇನು ಉಪಯೋಗಿಸ್ತಿರ್ಲಿಲ್ವಲ್ಲ ಅದನ್ನು. ಸೊ ಹಂಗೆ ಬರೀ ಭರವಸೆಗಳ ಮೇಲೆ ನಿಂತ್ಕೊಂಡಿದೆ. ಹೇಳಿ ಯಾಕೆ ಮೇಕೆದಾಟ್ ಯೋಜನೆ ಯಾಕೆ ಹಣ ಇವತ್ತವರೆಗೂ 1 ರೂಪಾಯಿ ಖರ್ಚು ಮಾಡಿ ಆಯಿತು, 1,000 ಕೋಟಿ ಇಟ್ರಿ, ಭಾಳ ಸಂತೋಷ. ಒಂದು 10,000 ಕೋಟಿ ಆಗ್ಬೋದು, ನಾವು ಮಾಡಿದಾಗ ಒಂದು 5,000 ಕೋಟಿ ಇತ್ತು, ಈಗ ಒಂದು 10,000 ಕೋಟಿ ಆಗ್ಬೋದು. ಯಾಕೆ ಅದನ್ನು ಅನೌನ್ಸ್ ಮಾಡಿ, ನ್ಯಾಷನಲ್ ಪ್ರಾಜೆಕ್ಟ್ ಅಂತ ಅನೌನ್ಸ್ ಮಾಡಿ, ತಪ್ಪೇನಿದೆ? ಹಾಂ, ಬೆಂಗಳೂರು ಭಾಳ ಕುಡಿಯೋ ನೀರು ಭಾಳ ಮುಖ್ಯ, ಎಲ್ಲ ರಾತ್ರಿ ಹೊತ್ತೆಲ್ಲ ಲಾರಿಗಳೆಲ್ಲ ಓಡಾಡ್ತಾ ಇರ್ತಾವಲ್ಲ ನೀರು ಹಂಚ್ಕೊಂಡು ಎತ್ಕೊಂಡು ಮಾಡೋಕ್ಕೆ, ಎಲ್ಲ ಈ ಭಾಗಕ್ಕೆಲ್ಲ ಕುಡಿಯೋ ನೀರು ಒಳ್ಳೆ ನೀರು ಕೊಡೋಣ, ಬೆಂಗಳೂರವ್ರಿಗೆ ಕೊಡೋಣ. ಬೆಂಗಳೂರು ವೋಟರ್ಸು 1,00,000 ಇದ್ದಾರೆ ಬೆಂಗಳೂರಲ್ಲಿ. ಇವರು ಜನರಿಗೆ ಪ್ರತಿನಿತ್ಯ ಬೇಕಾಗಿರುವ ಲಾಂಡ್ರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 3 ಲಕ್ಷ ಲಾಭ ಮಾಡ್ತಿದ್ದಾರೆ. ನೀವು ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.